ಸೈಲೆಂಟ್ ಸುನೀಲನ ವಿವಾದ ಬಿಜೆಪಿ ನಾಯಕರ ವಿರುದ್ಧ ಆರ್ ಎಸ್ ಎಸ್ ಇದೆ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದ ಸಹಯೋಗದೊಂದಿಗೆ ರಕ್ತದಾನ ಮಾಡಿದ್ದು ಏಕೆ ಅಂತ ಪ್ರಶ್ನೆ ಮಾಡ್ತಾ ಇದೆ ಆಹ್ವಾನ ಪತ್ರಿಕೆಯಲ್ಲಿ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದ ಹೆಸರನ್ನು ಹಾಕಿದ್ದು ಯಾಕೆ ಈ ಕುರಿತಂತೆ ಪ್ರತಿಕ್ರಿಯೆ ಕೇಳ್ತಾ ಇದೆ ಸುನೀಲ್ ಕುಮಾರ್ ಸಾರಥ್ಯದಲ್ಲಿ ರಕ್ತದಾನ ಶಿಬಿರ ಅಂತ ಹೇಳಿ ಆಹ್ವಾನ ಪತ್ರಿಕೆಯಲ್ಲಿ ಮುದ್ರಣವಾಗಿದೆ ಬಿಜೆಪಿ ನಾಯಕರ ಹೆಸರನ್ನು ಹಾಕಿ ಆಹ್ವಾನ ಪತ್ರಿಕೆಯನ್ನು ಕೊಡಲಾಗಿತ್ತು ಇಷ್ಟೆಲ್ಲ ಗೊತ್ತಿದ್ರು ಕೂಡ ರೌಡಿ ಶೀಟರ್ ಜೊತೆ ರಕ್ತದಾನ ಶಿಬಿರವನ್ನು ಮಾಡಿದ್ದು ಯಾಕೆ ಅಂತೇಳಿ ಬಿ ಜೆ ಪಿ ನಾಯಕರುಗಳ ಮೇಲೆ ಈಗ ಆರ್ ಎಸ್ ಎಸ್ ಗರಂ ಆಗಿದೆ ಸುನೀಲ್ ಅಕ್ಕಪಕ್ಕ ಕುಳಿತು ಸನ್ಮಾನವನ್ನು ಮಾಡಿಸಿಕೊಂಡಿದ್ದಾರೆ ಬಿಜೆಪಿಯ ಸಂಸದರು ಶಾಸಕರು ಬೆಂಗಳೂರು ದಕ್ಷಿಣ ಬಿ ಜೆ ಪಿಯ ಕೆಲ ಮುಖಂಡರಿಂದಲೇ ದಾರಿ ತಪ್ಪಿಸುವಂತಹ ಕೆಲಸ ನಡೆದಿತ್ತಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರುವಂತಹದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆರ್ ಎಸ್ ಎಸ್ ಕೂಡ ಬಿ ಜೆ ಯ ನಾಯಕರ ಮೇಲೆ ಸಿಡಿಮಿಡಿಗೊಂಡಿದೆ ಮತ್ತೊಂದು ಕಡೆ ಹೈಕಮಾಂಡ್ ಕೂಡ ಮಧ್ಯಪ್ರವೇಶವನ್ನು ಮಾಡಿ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ರಾಜ್ಯ ಬಿಜೆಪಿಯ ನಾಯಕರಿಗೆ ಮಾಡಿತ್ತು ಈ ಬೆನ್ನಲ್ಲೇ ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಯಾವುದೇ ಕಾರಣಕ್ಕೂ ಸೈಲೆಂಟ್ ಸುನೀಲನನ್ನು ನಾವು ಪಕ್ಷಕ್ಕೆ ಸೇರ್ಪಡೆಗೊಳಿಸಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ರು ಎಲ್ಲ ಬೆಳವಣಿಗೆಗಳ ನಡುವೆ ಈ ವಿಚಾರ ಈತ ರೌಡಿ ಶೀಟರ್ ಈ ರೌಡಿ ಶೀಟರ್ ಒಂದು ರಕ್ತದಾನ ಶಿಬಿರ ಮಾಡ್ತಾ ಇದ್ದಾನೆ ಈ ಶಿಬಿರಕ್ಕೆ ಹೋಗಬೇಕೋ ಬೇಡವೋ ಅನ್ನೋದು ಬಿಜೆಪಿಯ ನಾಯಕರುಗಳು ತೀರ್ಮಾನವನ್ನು ಮಾಡಬೇಕಿತ್ತು ಯಾರೋ ಒಬ್ರು ಹೋಗಿದ್ರೆ ಹೋದ್ರು ಅನ್ಬಹುದಾಗಿತ್ತು ಹೋಗಿದ್ದಾರೆ ಶಾಸಕರು ಹೋಗಿದ್ದಾರೆ ಬಿಜೆಪಿಯ ಮೊದಲ ಸಾಲಿನ ಮುಖಂಡರುಗಳು ಭಾಗಿಯಾಗಿದ್ದಾರೆ ಹಾಗಾಗಿ ಆತ ರೌಡಿ ಶೀಟರ್ ಅಂತ ಗೊತ್ತಿಲ್ಲದೇನೆ ಇವರು ಕಾರ್ಯಕ್ರಮಕ್ಕೆ ಹೋದ್ರ ಯಾರು ಇಲ್ಲಿ ದಾರಿ ತಪ್ಪಿಸುವಂತಹ ಕೆಲಸ ಮಾಡಿದ್ರು ಈ ರೀತಿಯ ಹತ್ತು ಹಲವು ಪ್ರಶ್ನೆಗಳನ್ನ ಉದ್ಭವ ಆಗ್ತಾ ಇದೆ ಇದೇ ವಿಚಾರಕ್ಕೆ ಈಗ ಆರ್ ಎಸ್ ಎಸ್ ಕೂಡ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಮಾಡಿದೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರವೀಶ್ ಒಬ್ರು ಇಬ್ರು ಹೋಗಿದ್ರೆ ಮಿಸ್ ಆಗಿ ಹೋಗಿದ್ದಾರೆ ಅನ್ಕೊಂಬೋದಾಗಿತ್ತು ಆದ್ರೆ ಮೊದಲ ಸಾಲಿನ ನಾಯಕರೇ ಇವರಿಗೆ ಇನ್ಫಾರ್ಮೇಶನ್ ಇರ್ಲಿಲ್ವಾ ಅಂತ ಪ್ರಮುಖವಾಗಿರ್ತಕ್ಕಂಥದ್ದು ಅವರು ರಾಜಕಾರಣಕ್ಕೋಸ್ಕರ ಹೋಗಿದರೋ ಬೇರೆ ಕಾರ ಸ್ನೇಹದ ಕಾರಣಕ್ಕೋಸ್ಕರ ಹೋಗಿದ್ರೋ ಅದು ಅವ್ರಿಗೆ ಬಿಟ್ಟಿದ್ದು ಅದು ಪಕ್ಷ ಅನುಭವಿಸುತ್ತೆ ಆದ್ರೆ ಇಲ್ಲಿ ಸಂಘದ ಅಂಗಸಂಸ್ಥೆಯನ್ನು ಎಳೆದು ತಂದಿರತಕ್ಕಂಥದ್ರ ಬಗ್ಗೆ ಬೇರೆ ಬೇರೆ ರೀತಿಯ ಒಂದು ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಸಂಘದ ಒಳಗಡೆ ಯಾಕೆಂದ್ರೆ ರಾಷ್ಟ್ರೋತ್ಥಾನವನ್ನ ಲಿಂಕ್ ಮಾಡುವಂತ ಕೆಲಸವನ್ನ ಬಿಜೆಪಿ ನಾಯಕರೇ ಮಾಡಿದ್ದಾರೆ ಅಂದ್ರೆ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದ ಒಂದು ಸಹಯೋಗದೊಂದಿಗೆ ನಾವು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ ಅಂತ ಕೂಡ ಆಹ್ವಾನ ಪತ್ರಿಕೆಯಲ್ಲಿ ಈಗಾಗಲೇ ಪ್ರಿಂಟ್ ಮಾಡಲಾಗಿತ್ತು ಅದರಂತೆ ನಾವು ಹೋಗಿದ್ದೇವೆ ಅನ್ನೋ ಮಾತುಗಳನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಆರ್ ರಮೇಶ್ ಅವರು ಹೇಳಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ರಾಷ್ಟ್ರೋತ್ಥಾನ ಜೊತೆಗೆ ಲಿಂಕ್ ಮಾಡಿರತಕ್ಕಂಥದ್ರ ಬಗ್ಗೆ ಆರ್ ಎಸ್ ಎಸ್ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಯಾಕೆಂದ್ರೆ ಬೇರೆ ಯಾವುದೇ ರೀತಿಯ ರಾಜಕೀಯ ಕಾರ್ಯಕ್ರಮಗಳ ಜೊತೆಗೆ ಅದರ ಜೊತೆಗೆ ರೌಡಿ ಶೀಟರ್ ವಿಚಾರವಾಗಿ ಕೂಡ ನಮ್ಮನ್ನ ಲಿಂಕ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೂಡ ಒಂದು ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಅದಕ್ಕೆ ಯಾವ ರೀತಿ ವಿವರಣೆ ಕೊಡ್ತಾರೆ ಬಿಜೆಪಿ ನಾಯಕರು ಮುಂದಿನ ದಿನಗಳನ್ನು ಕೂಡ ಕಾದ್ ನೋಡ್ಬೇಕಾಗತ್ತೆ ಯಾಕೆಂದ್ರೆ ಸಂಘಟನೆ ಬೇರೆ ಬೇರೆ ವಿಚಾರ ಇದೊಂದು ರೌಡಿ ಶೀಟರ್ ವಿಚಾರದಲ್ಲಿ ಪೆಗಲಾಕೊಂಡಂತಹ ಸಂದರ್ಭದಲ್ಲಿ ಅದು ಬೇರೆ ಸಂದೇಶ ಹೋಗ್ಬೋದು ಜನರಿಗೆ ಏನೋ ಒಂದು ಆತಂಕ ಕೂಡ ಆರ್ ಎಸ್ ಎಸ್ ನ ಅಂಗಸಂಸ್ಥೆಗೆ ಇರಬಹುದು ಆ ಕಾರಣಕ್ಕೋಸ್ಕರವಾಗಿ ಎಲ್ಲ ಒಂದ್ ಕಡೆ ಬಿಜೆಪಿ ನಾಯಕರ ಈ ಒಂದು ನಡವಳಿಕೆ ವಿರುದ್ಧ ಆರ್ ಎಸ್ ಎಸ್ ಗರಂ ಆಗಿರ್ತಕ್ಕಂಥದ್ದು ಪ್ರೇಮ್ ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ ಗೊತ್ತಿದ್ದು ಗೊತ್ತಿದ್ದು ಸೈಲೆಂಟ್ ಸುನೀಲನ ಕಾರ್ಯಕ್ರಮಕ್ಕೆ ಹೋಗಿದ್ ಅಂತ ಹೇಳಿ ಬಹಿರಂಗವಾಗಿ ಕಾಣಿಸಿಕೊಂಡ ಸೈಲೆಂಟ್ ಸುನೀಲ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಸೈಲೆಂಟ್ ಸುನೀಲನ ಕಾರ್ಯಾಚರಣೆಗೆ ಬಿತ್ತ ಹಾಗಾದ್ರೆ ಫುಲ್ ಸ್ಟಾಪ್ ವಿಚಾರಣೆಗೆ ಬರಲು ನೋಟಿಸ್ ಅನ್ನ ಕೊಡ್ಲೇಬೇಕು ಅಂತೇಳಿ ಅವರ ಪರ ವಕೀಲರು ನಿನ್ನೆ ಬಂದಿದ್ರು ಯಾವ ಠಾಣಾಧಿಕಾರಿಯ ಮುಂದೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಅನ್ನು ಕೊಡಬೇಕು ಅಂತ ಕೇಳಿದ್ರು ಈ ಬಗ್ಗೆ ನಿನ್ನೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಸುನೀಲನ ಪರ ವಕೀಲರು ಇದೀಗ ನೋಟಿಸ್ ರಿಸ್ಕ್ ನಿಂದ ಹಿಂದೆ ಸರಿದಿದೆ ಸಿ ಬಿ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಈ ಮೂಲಕ ಸೈಲೆಂಟ್ ಸುನೀಲನ ವಿಚಾರ ಏನಿದೆ ಅದು ಮತ್ತೊಂದು ಸ್ಫೋಟಕ ಟ್ವಿಸ್ಟನ್ನು ಪಡೆದುಕೊಂಡಿದೆ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೈಕೋರ್ಟ್ ಒಂದು ನಿರ್ದೇಶನ ಮಾಡಿತ್ತು ಏನಂತಂತಂದರೆ ರೆಸ್ಪಾಂಡೆಂಟ್ ಏನು ಹೋಮ್ ಸೆಕ್ರೆಟರಿ ಇದ್ದಾರೆ ಫಸ್ಟನ್ನು ಮತ್ತೆ ರೆಸ್ಪಾಂಡೆಂಟ್ ಟು ಹೊತ್ತು ಅಲೋಕ್ ಕುಮಾರ್ ಅವರು ಅಡಿಷನಲ್ ಕಮಿಷನರ್ ಆಫ್ ಪೊಲೀಸಿದ್ರು ಕ್ರೈಮ್ ಅವರಿಗೆ ಒಂದು ಡೈರೆಕ್ಷನ್ ಕೊಟ್ಟಿದ್ದು ಏನಂತಂತಂದರೆ ಸುನೀಲ್ ಕುಮಾರ್ ಅವರು ಯಾವುದೇ ಪ್ರಕರಣದಲ್ಲಿ ವಿಚಾರಣೆಗೆ ಅವಶ್ಯಕತೆ ಇದ್ದು ಬಂದಲ್ಲಿ ಅವರಿಗೆ ನೋಟಿಸ್ ಕೊಡಬೇಕು ನೋಟಿಸ್ ಕೊಡಬೇಕು ಅನ್ನೋದನ್ನು ಮ್ಯಾಂಡೇಟರಿ ಅನ್ನೋ ತರದಲ್ಲಿ ಹೇಳಿದ್ದು ನೋಟಿಸ್ ಕೊಟ್ಟ ಮೇಲೆ ಇವರಿಗೆ ಅದೇ ಮ್ಯಾಂಡೇಟ್ರಿ ಆಗಿ ನೋಟಿಸ್ ಕೊಟ್ಟರೆ ಇವರು ಹೋಗಲೇಬೇಕು ವಿಚಾರಣೆಗೆ ಯಾವ ಪೊಲೀಸ್ ಸ್ಟೇಷನ್ಗೆ ನೋಟಿಸ್ ಬಂದಿರ್ತದೋ ಆ ಸ್ಟೇಷನಲ್ಲಿ ಠಾಣಾಧಿಕಾರಿಯವ್ರನ್ನ ಅವ್ರು ಭೇಟಿ ಮಾಡಬೇಕು ಭೇಟಿ ಮಾಡಿ ಅವಶ್ಯಕತೆ ಇದ್ದಲ್ಲಿ ತನಿಖೆಗೆ ಅವಶ್ಯಕತೆ ಇರೋಂಥ ಮಾಹಿತಿನ ಕೊಡಬೇಕು ಅಂತ ಆರ್ಡರ್ ಮಾಡಿದ್ದು